ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಗೊತ್ತಾಗಿದೆ, ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಯಾವಾಗ ಅಂತ ಇಲ್ಲಿ ಅಫಿಷಿಯಲಾಗಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಟೋಟಲಾಗಿ ಇವತ್ತು 3 ಗಂಟೆಗೆ ಲೋಕಸಭೆಯ ಒಂದು ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಜಾರಿಯಾಗಿದೆ. ಅದರಲ್ಲಿ 2 ದಿನ ಇಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇಲ್ಲಿ ನೇಮಕ ಏನು ಲೋಕಸಭೆ ಚುನಾವಣೆಗಳು ನಡೀತಾ ಇದ್ದಾವೆ. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ನಡೀತವೆ. ಯಾವ್ಯಾವ ದಿನಾಂಕ ಅಂತ ಅಂದರೆ April 26 ಮತ್ತು ಇಲ್ಲಿ May 7 2 ದಿನದಲ್ಲಿ ಲೋಕಸಭಾ ಚುನಾವಣೆ 2024 ಕರ್ನಾಟಕದಲ್ಲಿ ನಡೀತವೆ. ಅದೇ ಮತ ಎಣಿಕೆ ನೋಡೋದಾದರೆ June 4 ಮತ ಎಣಿಕೆ ನಡೀತಿದೆ. ಯಾವ ಯಾವ ಜಿಲ್ಲೆಗಳಲ್ಲಿ ಫಸ್ಟ್ ನಡೀತಿದೆ ಅಂತ ನೋಡೋದಾದರೆ May 7 ನಾರ್ತ್ ಕರ್ನಾಟಕ ಅಥವಾ ಉತ್ತರ ಭಾಗದ ಕರ್ನಾಟಕದಲ್ಲಿ May 7 ನಡೀತಿದೆ. ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗಾ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಇಷ್ಟು ಎಲ್ಲವೂ ಕೂಡ May 7 ನಡೆದರೆ April 26 ಉಡುಪಿ, ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಬೆಂಗಳೂರು ಉತ್ತರ, ತುಮಕೂರು, ಬೆಂಗಳೂರು ಕೇಂದ್ರ, ಮಂಡ್ಯ, ಬೆಂಗಳೂರು ದಕ್ಷಿಣ, ಮೈಸೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಇಲ್ಲೆಲ್ಲವೂ ಕೂಡ ಇಲ್ಲಿ April 26 ನಡೀತವೆ ಅಂತ ಇಲ್ಲಿ ಈಗ ಮಾಹಿತಿ ಕೊಟ್ಟಿದ್ದಾರೆ. ಇದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ಯಾವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತಹ ಒಂದು ಮಾಹಿತಿ. June 6 ಇಲ್ಲಿ ಲೋಕಸಭಾ ಚುನಾವಣೆಗಳು ಇಲ್ಲಿ ಕೊನೆಗೊಳ್ತವೆ. ಅವತ್ತು ಏನು ಮತ ಎಣಿಕೆ ಆದಮೇಲೆ ವಿನ್ನರ್ ಘೋಷಣೆ ಮಾಡಿದ ನಂತರ ಕೊನೆಗೊಳ್ತವೆ. ಅಲ್ಲಿ ತನಕ ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಜಾರಿಯಲ್ಲಿ ಇರ್ತದೆ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.